ಸ್ಟ್ಯಾಂಡ್ ಸರ್. ನಮಸ್ಕಾರ, ಜೊತೆಗೆ ನಾನು ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕಾಗಲ್ಲ, ಬರೋದಿಲ್ಲ, ಕನ್ನಡದಲ್ಲಿ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಲಿ. ನಾನು 84ರಲ್ಲಿ ಫಾದರ್ ಕ್ಲೌಡ್ರನ್ನ ಭೇಟಿ ಮಾಡಿದೆ. ಅದು ನನ್ನ ಸ್ವಂತ ಊರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಮಾನ್ವಿ. ಅವ್ರು ಆಶ್ರಮದಲ್ಲಿ ಇದ್ದಾಗ ಅಲ್ಲಿ ಕುಶಿಕ ಸಿಸ್ಟರ್ಸ್ಗೆ ಹೆಲ್ಪ್ ಮಾಡ್ತಾಯಿದ್ದರು. ಆ ಸಂದರ್ಭದಲ್ಲಿ ನಾನು ಜನೋದಯಕ್ಕೆ ಹೋಗಿ ಬರೋದೆಲ್ಲ ಮಾಡ್ತಿದ್ದೆ. ಅಲ್ಲಿಂದ ನನ್ನ ಮತ್ತು ಅವರ ಸಂಬಂಧ ಗಟ್ಟಿಯಾಗಿದ್ದ ಇಲ್ಲಿ ತನಕ ಬಂತು. 2018 ಅವರು ಸಾವಿರ ಸಹ ಆ ಸಂಬಂಧ ಉಳಿದುಕೊಂಡು ಬಂತು. ಸೊ ಫಾದರ್ ಕನ್ನಡದಲ್ಲಿ ಭಾಳ ಎಮೋಷನ್ ಆಗ್ತೀನಿ, ನನಗೆ ಮಾತಾಡೋಕ್ಕಾಗಲ್ಲ, ಕಷ್ಟ ಆಗ್ತದೆ. ಅವತ್ತು ನಾನು ಸಂಬಂಧಿ ಬಂದಾಗ ನನಗೆ 3 ದಿವಸ ಕಣ್ಣಲ್ಲಿ ನೀರು ನಿಂತಿರಲಿಲ್ಲ. ನನ್ನ ಬಸ್ಸಲ್ಲಿ ಎಲ್ಲಿ ಪ್ರಯಾಣ ಮಾಡ್ತಿದ್ರು ಗೊತ್ತಿಲ್ಲ, ಸುಮ್ಮನೆ ನೀರು ಬರ್ತಾ ಇದೆ. ನಮ್ಮ ಬಸ್ಸಲ್ಲಿ ಫೋನ್ ಮಾಡಿ ಯಾಕೆ ಕಣ್ಣಲ್ಲಿ ನೀರು ನಿಂತಿರುತ್ತೆ ಎಲ್ಲ ಪ್ರೇಯರ್ ಮಾಡಿ ಸಾರಿ ಅಂದರು. ಎಮೋಷನಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನೀವು ಫಾದರ್ ಎಲ್ಲ ಗಾಡ್ ಫಾದರ್, ನನಗೆ ತಂದೆ ಸಮಾನ ಇತ್ತು. ನನ್ನ ಸಮಾಜ ದೇವದಾಸಿ ಸಮಾಜ, ಆ ಕುಟುಂಬದಿಂದಲೇ ಬಂದವರು ನಾನು ಸರ್, ಮತ್ತು ನಮ್ಮ ಮಿಸ್ಸಸ್ ಕೂಡ. ಫಾದರ್ ಕ್ಲೌಡ್ ಅವರು ಫಸ್ಟ್ ನನಗೆ ಬಿಜಾಪುರಕ್ಕೆ ಕರೆದ್ರು, ನಾನು ಬರೋದಿಲ್ಲ ಅಂತ ಹೇಳಿದೆ. ನಮಗೆ ನಾನು ಏನಿದ್ದೀನಿ ಆ ಸ್ಥಳದಲ್ಲಿ ನಾನು ಸೇವೆ ಮಾಡ್ತೀನಿ ಫಾದರ್, ನಾನು ಅಲ್ಲಿಗೆ ಬರೋದಿಲ್ಲ. ನೀನು ಅಗತ್ಯ ತುಂಬ ಇದೆ, ದಯವಿಟ್ಟು ನೀನು ಅಲ್ಲಿಗೆ ಬರಬೇಕು. 96ರಿಂದ 98 ತನಕ ನಮಗೆ ಬಿಡಲಿಲ್ಲ ಅವರು. 98ಕ್ಕೆ ನಮಗೆ ಬಿಜಾಪುರಕ್ಕೆ ಅವರ ಪ್ರೀತಿಗೆ ಕಟ್ಟಬಿದ್ದು ನಾನು ಬರುವಂಗಾಯಿತು. ಅಲ್ಲಿ ನಮ್ಮ ಸಮಾಜದ ಅಲ್ಲಿ ಕೆಲಸ ಮಾಡಿ ಮತ್ತು ಹಾಸ್ಟೆಲ್ಗಳಲ್ಲಿ ಸಹ ಕೆಲಸ ಮಾಡಿದ್ರು. ಅಲ್ಲಿ ಅವರು ನನಗೆ ಹೊಸದೊಂದು ಟೂಲ್ ಅನ್ನು ಕೊಟ್ಟರು, ಕೇಡರ್ ಫಾರ್ಮೇಷನ್ ಅಂತೇಳಿ. ಯೂತನ್ನು ತಯಾರು ಮಾಡುವಂಥ ಒಂದು ಕೇಡರ್ ಫಾರ್ಮೇಷನ್ ಅಂದರೆ ಅದು ಯಾವ ರೀತಿ ಯುವಕರನ್ನು ನಾನು ಸಂಘಟನೆ ಮಾಡಬೇಕಂತಕ್ಕಂಥ ಹೊಸ ಟೂಲ್ ಅನ್ನು ಕೊಟ್ಟರು. ಸೊ ಅದೇ ನನಗೆ ಅಸ್ತ್ರವಾಗಿ ಇವತ್ತಿಗೂ ನಾಗರಿಕ ಸ್ಥಳದಲ್ಲಿ ಅಧಿಕಾರಿಗಳು ನನಗೆ ಗೊತ್ತಿಲ್ಲ ಮಾತಾಡ್ತಾರೆ, ಅಂತೂ ಇಲ್ಲದೆ 500 ಜನ ಕೇಡರ್ಸ್ ಇದ್ದಾರಪ್ಪ ಅಂತ. ನನಗೆ ಸ್ಟಾಫ್ ಇಲ್ಲ. ಸೊ ಅವರೇ ನನಗೆ ಆಸ್ತಿ ಅಥವಾ ಬದಲಾವಣೆ ಏಜೆಂಟ್ಗಳು. ಸೊ ಇದನ್ನು ಕೊಟ್ಟು ಅವರು ಪದಕ್ಕೆ ಸೋಚಿ. ಸೊ ಅವ್ರು ಹೇಳ್ತಾ ಇದ್ರು, ಒಬ್ಬರಿಬ್ಬರಿಗೆ ಮಾಡೋದು ಸರಿ ಇಲ್ಲ, ಮೂವ್ಮೆಂಟ್ ಮಾಡಬೇಕು, ಮೂವ್ಮೆಂಟ್ ಮೂವ್ಮೆಂಟ್ ಆಗಬೇಕು ಯಾವತ್ತಿಗೂ ಕೆಲಸ ಅಂತೇಳಿ ಅದನ್ನು ನಮ್ಮ ನನ್ನಲ್ಲಿ ಗಾಢವಾಗಿ ತುಂಬಿದಂಥವ್ರು. ಸೊ ಅಲ್ಲಿಂದ ಬೇರೆ ಬೇರೆ ಕಡೆ ನನಗೆ ಸಿಂಧಗಿ ತಾಲೂಕ, ಬಸವನಗುಡಿ ತಾಲೂಕು ಎಲ್ಲ ಕಳಿಸಿ ಬೇರೆ ಬೇರೆ ಸ್ಥಳದಲ್ಲಿ ಕಳಿಸುವಾಗ ಮತ್ತೆ ಅಲ್ಲಿ ಫಾದರ್ ಕಳಿಸಿದ ಫಾದರ್ ಸಿಸ್ಟರ್ಸ್ ಆಫ್ ಫಾದರ್ ಬರಬೇಕು, ಬಂದರೆ ಏನಾದರೂ ಬದಲಾವಣೆ ಸಾಧ್ಯ ಆಗ್ತದೆ ನಮ್ಮಂಥವರಿಂದ ಸ್ವಲ್ಪ ಸ್ವಲ್ಪ ಆಗ್ತದೆ. ಸೊ ಅದೊಂದು ಸಭೆ ತುಂಬ ವೈಡ್ ಆಗಿರ್ತದೆ, ಚೆನ್ನಾಗಿ ಕೆಲಸ ಮಾಡೋಕ್ಕಾಗ್ತದೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಸಿಂಧಿಯಲ್ಲಿದ್ದಾಗ ಅಲ್ಲಿ ಜಿ ಎಂ ಬಿ ಸಿಸ್ಟರ್ಸ್ ಅಂತಂದರು, ಬಾಗೇವಾಡಿಯಲ್ಲಿ ಬೇರೆ ಸಿಸ್ಟರ್ಸ್ ಅಂತಂದರು, ಸಿಂಧಿಯಲ್ಲಿ ಅವರೇ ಹೋಗಿ ನಿಂತರು. ಸೊ ಅಲ್ಲೆಲ್ಲ ಎಲ್ಲೆಲ್ಲಿ ಕೆಲಸಕ್ಕೆ ನಾನು ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಅಲ್ಲೆಲ್ಲೆಲ್ಲೂ ಒಂದೊಂದು ಇವತ್ತಿಗೆ ಉಳಿಯೋ ರೀತಿಯಲ್ಲಿ ಮಾಡಿದ್ರು ಪಾದಗಳು. ಸೊ ಅದು 20 ದಿವಸ ಸತ್ತಿಲ್ಲ, ಆ ಕೆಲಸ ಮುಂದುವರೆದಿದೆ. ಮತ್ತೆ ನಾವು ರಾತ್ರಿ ಎಲ್ಲ ಕೊಡ್ತೀವಿ ಫಾದರ್ನ. ಸೊ ಈಗ ನಾವು ಎಲ್ಲಿ ಹೋಗ್ಬೇಕಾಗಾದ್ರೆ ಯಾವ ಕಡೆ ಹೋಗೋಣ, ಯಾವ ತಾಲೂಕು ಹೋಗೋಣ, ಯಾವ ಊರು ಕಡೆ ಹೋಗೋಣ. ಸೊ ಮ್ಯಾಪ್ ಇಟ್ಕೊಂಡು ಪಾಪ್ಯುಲೇಷನ್ ಎಲ್ಲ ಇಟ್ಕೊಂಡು ರಾತ್ರಿ ಕೂತ್ಕೊಳ್ತೀವಿ ನಾವು. ಇಲ್ಲೇ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಿದ್ವಿ, ಇಲ್ಲೇ ಎಲ್ಲಿ ಹೋಗೋಣ, ಮತ್ತೆ ಜಮ್ಖಂಡಿಗೆ ಹೋಗೋಣ. ಜಮ್ಖಂಡಿ ಕಡೆ 1 ವರ್ಷ ಅಲ್ಲಿ ಕೆಲಸ ಮಾಡಿ ಮತ್ತೆ ಅವನು ಕೂತ್ಕೊಂಡಿವಿ ನಾವು. ಸೊ ಇಲ್ಲ ಜಮ್ಖಂಡಿ ಬ್ಯಾಡ್ ಅನಿಸ್ತದೆ, ಮತ್ತೆ ಎಲ್ಲಿ ಹೋಗೋಣ ನೋಡಿದ್ರೆ ಪಾಪ್ಯುಲೇಷನ್ ಮುಂದೋಡ ತುಂಬ ಇದೆ, ಎಸ್ ಸಿ ಪಾಪ್ಯುಲೇಷನ್, ಅಲ್ಲಿ ಎಸ್ ಸಿ ಕಾನ್ಸ್ಟಿಟ್ಯೂಷನ್ ಕೂಡ ಇದೆ, ಅಲ್ಲಿಗೆ ಹೋಗ್ಬಿಡಿ ನೀವು. ಸೊ ಅಲ್ಲಿ ನಾನು ಹೋದೆ, ಅಂದರೆ ಅವ್ರು ಎಲ್ಲಿ ಅಂತ ಹೋಗಂತಾರೆ ಅಲ್ಲಿಷ್ಟೇ ಹೋಗೋದಷ್ಟೇ ನನ್ನ ಕೆಲಸ. ಸೊ ಅವ್ರು ಹೇಳಿದ್ದನ್ನು ಮಾಡುವಂಥ ವಿಧೇಯ ಮಗನಾಗಿ ನಾನಿದ್ದೇನೆ. ಯಾಕೆ ನಾನು ಮುಂದಿದ್ದೆ, ನನ್ನ ಸಮಾಜ ಬದಲಾವಣೆ ಬೇಕಿತ್ತು ನನಗೆ, ಅದು ಅವರಲ್ಲಿ ನಾನು ಕಾಣ್ತಾ ಇದ್ದೆ. ನಾನು ಅಲ್ಲಿ ಹೋಗಿ ನಾನೆಲ್ಲ ಸರ್ವೆ ಮಾಡುವಾಗ 78 ಹಳ್ಳಿಯಲ್ಲಿ 3000 ಜನ ದೇವದಾಸಿಯರು ಸಿಕ್ಕರು ನನಗೆ. ಸೊ ಇನ್ನು ಅವರು ಮಹಾರಾಷ್ಟ್ರಕ್ಕೆ ಹೋದವ್ರನ್ನ ಬಿಟ್ಟು ಅಲ್ಲಿ ಇರುವಂಥವ್ರ ಲೆಕ್ಕ ನೋಡಿದ್ರೆ ಸೊ 3000 ಜನ ದೇವದಾಸರು ಸಿಕ್ಕರು. ಸರ್ಕಾರದಲ್ಲಿ 2000 ಚಿಲ್ಲರೆ ಇತ್ತು. ಸೊ ಇದು 3000 ನಾವು ಡೋರ್ ಟು ಡೋರ್ ಸರ್ವೆ ಮಾಡಿದಾಗ 12 ಹಳ್ಳಿಯನ್ನು ಪೂರ್ತಿ ಸರ್ವೆ ಮಾಡಿದಾಗ ಅಲ್ಲಿ ಒಬ್ಬರೇ ಒಬ್ಬರು ಡಿಗ್ರಿ ಹೊಂದಿದವರು ಇರಲಿಲ್ಲ ನಮ್ಮ ಸಮಾಜದಲ್ಲಿ, ದೇವದಾಸಿ ಕಮ್ಯುನಿಟಿಯಲ್ಲಿ. ಸೊ ಇದನ್ನು ನಾನು ಫಾದರ್ ಒಂದು ಎಲ್ಲ ಅಂಕಿಅಂಶಗಳನ್ನು ಸ್ಟಡಿ ಮಾಡಿದ್ದನ್ನು ಇಟ್ಟೆ ನಾನು. ಆನಂತರ ಕೇರ್ ಫಾರ್ಮೇಷನ್ ಅಲ್ಲಿ ಶುರು ಮಾಡಿಕೊಂಡ್ವಿ. ಸೊ ಅಲ್ಲಿ ನಾನು 1 ತಿಂಗಳ ಇವಾಗ ಒಂದು ಹಳ್ಳಿಯಲ್ಲಿ ಉಳಿಲಿಕ್ಕೆ ಆಗ್ತದ, ನಿಲ್ತೀಯ ನಿನ್ನ ಹೆಂಡತಿ ಮಕ್ಕಳನ್ನ ತಗೊಂಡೋಗಿ ಅಂತೇಳಿ ಕೇಳಿದ್ರು ಹೋಗ್ತೀನಿ ಫಾದರ್. ಸೊ ಅಲ್ಲಿ ಕಟ್ಟ ಕಡೆಯ ಹಳ್ಳಿ ಮುದೋಳ ತಾಲೂಕದು, ಮತ್ತು
ಅಷ್ಟೇ ಶೋಷಣೆ. ನೀವು ಹಲಗಲಿ ಬಂಡಾಯ ಅಂತ ಕೇಳಿರಬಹುದು. ಆ ಹಲಗಲಿ ಬಂಡಾಯ ಸ್ವಾತಂತ್ರ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಹೋರಾಟದವರು ಅಲ್ಲಿ ಒಂದು ನಾವು ನೆಲೆ ನಿಂತೀವಿ. ನಿಜವಾಗಲೂ ಅಲ್ಲಿಯ ಒಂದು ದಲಿತರ ಪೂರ್ತಿ ಚಿತ್ರಣವನ್ನು ನಾನು ಕಾಣ್ಕೊಳ್ಳಿಕ್ಕೆ ಕುಟುಂಬ ಸ್ವರೂಪಕ್ಕೆ ಕಾಣಲಿಕ್ಕೆ ನನಗೆ ಸಾಧ್ಯ ಆಯಿತು. ಅಲ್ಲಿಗೆ ನಾನು ಮನ ಬರುತ್ತೇನೆ, ನಾನು ಇರ್ತೀನಿ ಅಂತ. ಆಮೇಲೆ ಮತ್ತೆ ನನಗೆ ಒಂದು ವರ್ಷದ ಮೇಲೆ ನನ್ನನ್ನು ಮರಣ ಮಾಡಬೇಕಂತೇಳಿ ಎಲ್ಲ ನೋಡೋಕ್ಕೆ ಶುರು ಮಾಡಿದ್ರು. ಸೊ ಇದು ಫಾದರ್ ಹೇಳಿದೆ, ಸರಿ ಕಾಡ ನೀನು ಇಲ್ಲಿ ಬಂದ್ಬಿಡು ಬಿಜಾಪುರಕ್ಕೆ ಅಂತ. ಸೊ ಮತ್ತೆ 6 ತಿಂಗಳು ಆದಮೇಲೆ ನೀನು ಹೋಗಿ ಅಲ್ಲೇ ಮನೆ ಮಾಡು. ಇವತ್ತಿಗೆ ನಾನು ಮುಂದೊಳಿದ್ದೀನಿ ಅಂದರೆ ಫಾದರ್ ಕ್ಲಾಡ್ ಅವರ ಆಸೆ, ಅವರ ಇಚ್ಛೆಗೋಸ್ಕರ ನಾನು ಅಲ್ಲೇ ಇದ್ದೀನಿ. ನನ್ನ ಮರಳು ಮಾಡ್ಕೊಂಡು ಹುಡ್ತಾ ಇದ್ದಾರೆ ಫಾದರ್, ನಾನು ಅಲ್ಲೇ ಹೋಗಿ ಹೆಂಗೆ ಮಾಡಿ ನಿಲ್ಲಿ ಅಂತ ಕೇಳಿದೆ ನಾನು. ಇಲ್ಲ ನೀನು ಹೋಗಿ ಅಲ್ಲಿ ಮನೆ ಮಾಡು. ಏನಾಗಲಿದೆ ಈಗ ನಾನು ಅಲ್ಲಿದ್ದು 10 ವರ್ಷ ಆಯಿತು, ಯಾರೂ ನನ್ನನ್ನು ಮುಟ್ಟಿಲ್ಲ ಮಾತಾಡಿಸಿಲ್ಲ. ಸವರ ಪ್ರಾರ್ಥನೆ, ಅವರ ಆಶೀರ್ವಾದ. ಸೊ ಇಲ್ಲಿ ನಾವು ಇಲ್ಲಿ ಕೆಲಸ ಮಾಡಿದ ಮೇಲೆ ಸುಮಾರೊಂದು 75 ಜನ ಮಕ್ಕಳು ಡಿಗ್ರಿ ಮಾಡಿದ್ದಾರೆ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ. ಅದು 15 ಹಳ್ಳಿ ಡಿಗ್ರಿ ಮಾಡಿದ್ದಾರೆ. ಅದು ಬಿಕಾ BSc BA ಇದ್ದಾರ. ಮತ್ತು ಅಷ್ಟೇ ಅಲ್ಲ, ಒಬ್ಬ ಹುಡುಗ ಟೀಮ್ ಲೈನ್ನಲ್ಲಿ ಕೆಲಸ ಮಾಡಿ ಮೊದಲದಲ್ಲಿ ರನ್ನ ಟೀಮ್ ಅಂತೇಳಿ ಚಾಲು ಮಾಡಿದ್ದಾರೆ. ಈಗ ನರ್ಸ್ ಆಗಿದ್ದಾರೆ ಒಬ್ಬರು. ಈಗ ಬಿಕಾಮ್ 12 ಜನ, BSc ಇಬ್ರು, BE ಒಬ್ರು, ಕಾಮರ್ಸ್ 3 ಜನ, ಕಂಪ್ಯೂಟರ್ ಸೈನ್ಸ್ ಇಬ್ರು, DEd ಮಾಡಿದಂಥವ್ರಿಗಿಬ್ರು. ಈಗ ಪ್ರೆಸೆಂಟ್ ಒಂದು 8 ಹಳ್ಳಿಯಲ್ಲಿ 43 ಜನ PUC ಕಂಟಿನ್ಯೂಟಿದ್ದಾರೆ. ಸೊ ಯಾರು ಸಹ ಇದನ್ನು ಡ್ರಾಪ್ಔಟ್ ಮಾಡಿಲ್ಲ. ಈ ಎಜುಕೇಷನ್ಗೆ ಸಪೋರ್ಟ್, ಸಪೋರ್ಟಿವ್ ಎಜುಕೇಷನ್ ಸೆಂಟರ್ ಅಂತೇಳಿ ನಾವು ಮಾಡ್ತಾ ಇದ್ವಿ. ಇದಕ್ಕೆ ಫಾದರ್ ಕ್ಲೌಡ್ ಅವರು ಅನೇಕ ಜನ ಸಹಾಯವನ್ನು ನಮಗೆ ಒದಗಿಸಿಕೊಡ್ತಾ ಇದ್ರು. ಸೊ ಅದರಲ್ಲಿ ಸ್ಟ್ಯಾಂಡ್ ಸರ್ ಕೂಡ ಒಬ್ಬರು. ಈ ಒಂದು ಅವರ ಸಪೋರ್ಟ್ ಕೂಡ ಇದರಲ್ಲಿ ತುಂಬ ಇದೆ. ನಮ್ಮ ಮಕ್ಕಳು ಈ ಒಂದು ಹಂತಕ್ಕೆ ಬಂದು ನಿಲ್ಲಿಕ್ಕೆ ತುಂಬ ಧನ್ಯವಾದಗಳು ಸರ್. ಈ ಸಮಯದಲ್ಲಿ ಹೇಳಿದ್ರೆ ನನಗೆ ಸಂತೋಷ ಆಗ್ತದೆ. ಅಷ್ಟೇ ಅಲ್ಲ, ಅವರು ಹೇಳ್ತಕ್ಕಂಥ 3 ಮೂಮೆಂಟ್ಗಳು. ಸೊ ಒಂದು ಸೋಷಿಯಲ್ ಮೂಮೆಂಟ್ ಆಗಬೇಕು, ಎಜುಕೇಷನ್ ಮೂಮೆಂಟ್ ಆಗಬೇಕು, ಕಲ್ಚರಲ್ ಮೂಮೆಂಟ್ ಆಗಬೇಕಂತ ಹೇಳ್ತಾ ಇದ್ರು. ಸೋಷಿಯಲ್ ಮೂಮೆಂಟ್ನಲ್ಲಿ ಸೊ ಒಂದು ಮಾತಾಡ ಸಾಹಿತ್ಯ ಪರಿಷತ್, ಜಿಲ್ಲಾ ಮಾದರಿ ಮಹಾಸಭ, ಮಹಾಬಂಧು ಮತ್ತು ಕನಸು ಅಂತ ಒಂದು NGO ಮತ್ತು ಪರಿವರ್ತನ ಅಂತ NGO ನಾವು ಯುವಕರಿಗೆ ಕಟ್ಕೊಂಡಿದ್ದಾರೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ. ಸೊ ಒಂದು ವಿದ್ಯಾರ್ಥಿಯ ಒಂದು ಕೊಲೆ ಆಯಿತು. ಕೊಲೆ ಆದಾಗ ಶವವನ್ನು ಇಟ್ಟುಕೊಂಡು ರಸ್ತೆ ಮೇಲೆ ನಾವೊಂದು 4 ತಾಸು ಕೂತ್ಕೊಂಡು ಬ್ಲಾಕ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಫಾದರ್ಗೆ ಫೋನ್ ಮಾಡಿದ್ವಿ, ಹೀಗೆ ಆಯ್ತು ಫಾದರ್ ನಾವು ಮಾಡ್ತಾ ಇದ್ವಿ, ಮಾಡಿ ಹೋರಾಟ ಮಾಡಿ ಅಂತ ಹೇಳಿದ್ರು. ಫಸ್ಟ್ ಇಷ್ಟು ಮೊದಲ ತಾಲೂಕಿನಲ್ಲಿ ಯಾವುದೇ ದಲಿತ ಸತ್ತರಿಗಿನ ಹೊರಗೆ ಬಂದಿದ್ದಿಲ್ಲ. ಇವ್ ಹೆಣ್ಮಗಳ ಸೈಲಿ ಒಂದು ದಲಿತ ಹುಡುಗ ಸೈಲಿ ಮಗನ ಸೈಲಿ ಹೊರಗೆ ಬಂದಿದ್ದಾರೆ, ಹೋರಾಟ ಆಗಿದ್ದಾರೆ. ಫಸ್ಟ್ ಹಿಸ್ಟ್ರಿ ರಸ್ತೆ ಮೇಲೆ ಕೂತ್ಕೊಂಡು ಒಂದು ಹೋರಾಟ ಮಾಡಿದ ಫಲವಾಗಿ ಶೋಷಣೆ ಮಾಡಿ ಕೊಲೆ ಮಾಡಿದಂಥ ಮೇಲ್ವರ್ಗದ ಜನ ಜೈಲಿಗೆ ಬರೋದು. ಇದು ಆ ಗೇಡ್ ಆಫ್ ಫಾರ್ಮೇಷನ್ ಫಾದರ್ ಕ್ಲಾಡ್ ಅವರು ಕೊಟ್ಟಿರ್ತಕ್ಕಂಥ ಆ ಶಕ್ತಿಯಿಂದ ಈ ಒಂದು ಸಾಮಾಜಿಕ ನ್ಯಾಯ ಅಂತ ಏನು ಮಾತಾಡ್ತೀವಿ ಅಲ್ಲಿ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಂಧುಗಳು ಇಲ್ಲಿ ನಮ್ಮ ಮೊದಲ ತಾಲೂಕಿನಲ್ಲಿ ಶುರು ಸ್ಟಾರ್ಟ್ ಆಗಿದೆ. ಸೊ ಅದ್ರ ಎಜುಕೇಷನ್ ಈಗ ನಾನು ಹೇಳಿದ ಆ ಮೂಮೆಂಟ್ ಶುರುವಾಗಿದೆ, ತೊಗೊಳ್ತಾ ಇದ್ದಾರೆ. ಇದು ಕಲ್ಚರಲ್ ಮೂಮೆಂಟ್ ಒಂದು ಶುರು ಆಗಬೇಕು. ಸೊ ಮತ್ತೆ ದೇವದಾಸಿ ಹೋಗಲಿ ಪದ್ಧತಿ ಅಂತೇಳಿ ಇದೆ. ಅದು ಹೋಗಲಿ ಪದ್ಧತಿ ಒಂದು 5 ಹಳ್ಳಿಯಲ್ಲಿ ನಾವು ನೆಲೆಸಿದ್ದು. ನಾವು ಯುವಕರಿಂದ ಮೂಮೆಂಟ್ಲಿಂದ ಅದನ್ನು ನೆಲೆಸಲಿಕ್ಕೆ ಸಾಧ್ಯ ಆಯಿತು. ಸೊ ಅವ್ರು ಎಂದೂ ನಮ್ಮನ್ನು ಕೀಳಾಗಿ ಕಾಣಲ್ಲ. ಫಾದರ್ ಕ್ಲಾಡ್ ಅವರು ಗೌರವದಿಂದ, ಘನತೆಯಿಂದ, ಪ್ರೀತಿಯಿಂದ ನಮ್ಮನ್ನು ಕಂಡರು. ಮತ್ತು ನಮ್ಮ ನೋವನ್ನ ಅವರು ತಮ್ಮ ನೋವನ್ನಾಗಿ ಮಾಡಿಕೊಂಡರು. ಆ ತಮ್ಮ ನೋವನ್ನಾಗಿ ಮಾಡಿಕೊಳ್ಳೋದಕ್ಕೆ ನಾವು ಇಷ್ಟು ಆಳವಾಗಿ ನಮ್ಮ ಅಕ್ಕ ತಂಗಿಯರನ್ನ ದೇವದಾಸ ಪದ್ಧತಿಯಿಂದ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಯಿತು. ಈಗ ನಮ್ಮ ಹಳ್ಳಿಗಳಲ್ಲಿ 15 ಹಳ್ಳಿಗಳಲ್ಲಿ ಯಾವುದೇ ದೇವದಾಸ ಪದ್ಧತಿ ಇಲ್ಲ. ದೇವದಾಸ ಪದ್ಧತಿ ಯಾಕಂದ್ರೆ ಮಕ್ಕಳು ನಿಲ್ಲುತ್ತಾರೆ, ಯುವಕರು ನಿಲ್ಲುತ್ತಾರೆ, ಅವರೇ ತಡೀತಾರೆ, ನಾನು ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸರಿ, ಅಂದರೆ ಅವರು ನಮ್ಮ ನೋವನ್ನು ತಮ್ಮ ನೋವನ್ನು ಮಾಡಿಕೊಂಡ ಮಹಾ ಧೀಮಂತ ನಾಯಕ ನಮ್ಮ ಮಾಡಬಾರದವರು. ಇವತ್ತು ಅವರು ನಮಗಿಲ್ಲ. ಈಗ ನೀವೆಲ್ಲ 104 ಹೆಲ್ತ್ ಲೈನ್ ಅನ್ನು ಕೇಳ್ತಾ ಇದ್ದೀರಿ. ಅದು ಬಂದಿರೋದು ಕೂಡ ನಮ್ಮ ಒಂದು ಪ್ರಯತ್ನದಿಂದನೇ, 104 ಹೆಲ್ತ್ ಲೈನ್ ಕೂಡ. ಸೊ ಇದೆಲ್ಲ ಮಾಡಲಿಕ್ಕೆ ಅವ್ರನ್ನ ಒಂದು ನೀವು ಹೆಚ್ಚು ಮಾಡ್ಕೊಡಪ್ಪ, ಹಿಂಗೆ ಹೋದ್ರೆ ಆಗೋದಿಲ್ಲ, ಒಂದು ಶಕ್ತಿ ಆಗಬೇಕು, ನೀವು ಗಂಟೆ ಇದ್ದೀವಿ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಒಂದು ಹೆಚ್ಚು ಮಾಡ್ತಾರೆ ಅಂತ ಹೇಳಿ ಅಂತ್ಯೋದಯ ಅಂತ ಸಂಸ್ಥೆ ಹೆಸರನ್ನು ಕೊಟ್ಟವರು ಅವರೇ. ಸೊ ಅವರೇ ಇದುವರೆಗೆ ನಮಗೆ ಬ್ಯಾಕ್ ಬಂದ್ ಆಗಿ ಇಂಥವ್ರ ನಾಯಕರ ಒಂದು ಪರಿಚಯ ಮಾಡಿಕೊಟ್ಟು ಕೆಲಸ ಮಾಡಲಿಕ್ಕೆ ಮಾಡಿಕೊಟ್ರು. ಸೊ ಅವರನ್ನ ನಾನು ಭಾಳ ಮಿಸ್ ಮಾಡ್ಕೊಂಡಿದ್ದೀನಿ. ನನ್ನ ಜನರು ಕೂಡ ಮಿಸ್ ಮಾಡಿಕೊಡ್ತದೆ. ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟದಕ್ಕಾಗಿ. ನನ್ನ ಜನಾಂಗದ ಪರವಾಗಿ ತಾಯಿ ಥ್ಯಾಂಕ್ ಯು.